ಒಪ್ಪಂದಗಳು ಸಮಸ್ತ ಜೀವನದಲ್ಲಿ ಏನಾದರೂ ಮಾಡಬೇಕಾಗಿತ್ತು ಅವುಗಳೆಲ್ಲ ಪದ್ಮಶ್ರೀ ಪ್ರಶಸ್ತಿ ತ್ಯಾಗ ಮಾಡಿದರು ಪುಣ್ಯಾತ್ಮರು. ಹಾಗೆ ಅವರು ನಿರಾಭಾರಿ ಇವತ್ತ ಸ್ವತಃ ತಾವು ನಿರಾಭಾರಿ ಇದ್ರೆ ಜಗತ್ತಿನಲ್ಲಿರುವ ಜೀವಿಗಳ ಭಾರವನ್ನು ಹೊರಬೇಕು. ಅದಕ್ಕೆ ಸ್ವಯಂ ಜೀವ ಭೀಮ ಭವಾನವನ್ನು ಅವ್ರದ ಬಂದ್ರೆ ಹೇಳ್ಬೋ ರಚ ಮಾಡ್ರಿ ಅವ್ರದ ಬಂದ್ರೆ ಲಾಡ್ರಿ ಬಬ್ಲೇಶ್ವರ್ನಿಂದ ಬಂದೇನ್ರಿ. ಆಯಿ ಅಂದ ಅಕ್ರಂದಿಂದ ಬಂದಾಡ್ರಿ. ಆಯಿ ಅಂದ ದಾರ ಕೊಟ್ಟಿದ್ದೇಳ್ರಿ, ದಾರ ಕೊಟ್ಟಿದ್ರು. ಆಕಿ ಹೋಗಿ ದರ್ಶನ ಮಾಡಿಸ್ಬೇಕು ತೊಕೊಂಡ್ ಬಂದ್ರಿ. ನಮ್ದು ನಮ್ದು ಬಬ್ಲೇಶ್ವರ ಐದು ನಾಗತಾನ್ ನಾ ಬಬ್ಲೇಶ್ವರ್ನಿಂದ ಬಂದೇನ್ರಿ. ಆಯಿ ನಾಗಟಾನ್ದಿಂದ ಬಂದಾಳ್ರಿ. ನಾ ಈ ದಾರ ಕೂತಿದ್ದೇಳ್ರಿ ಆಯಿ. ಅದ ಆಯಿಗೆ ನಡ್ಯಾಕಾಗೋದಾಗಿತ್ತು. ಅದರಿಂದ ಈ ಆಯಿ ಯಾವಾಗ ನಮ್ಮಂಥವ್ರಿಗೆ ದರ್ಶನ ಆಗೋದಿಲ್ಲ, ಆಯಿ ಯಾವಾಗ ದರ್ಶನ ತಗೋತಾಳೆ ಅಂತ ಹೇಳಿ ಆಯಿದ ಹೊತ್ಕೊ ಮತ್ತೆ ದರ್ಶನ ಮಾಡಿಸಿದ್ರ ಅಂತ ನನ್ನ ಮನಸ್ಸಿನ ಬಂತು. ಒಟ್ಟು ಆಯಿ ನಾವು ಬಬ್ಲಿ ನಾಗಟಾನ್ರಿ. ಅದು ದಾರ ಕೂತಿದ್ದೇಳ್ರಿ ಆಯಿ. ಒಟ್ಟು ಆಕಿ ದರ್ಶನ ಮಾಡಿಸ್ಬೇಕತ್ತೆ ಹೊತ್ಕೊಂಡ ಬಂದ್ಬಿಟ್ಟೇನ್ರಿ. ಆಕಿ ಅಯ್ಯ ಅಪ್ಪಾರ ಬದ್ದ ನೀ ಏನ್ ನಿನಗೆ ಏನ್ ಅನಿಸ್ತೈತ್ ಮಾತಾಡ. ಅಪ್ಪಾರ ಬಗ್ಗೆ ಮಾತಾಡ. ಅಪ್ಪ ಜೋರ ಬಗ್ಗೆ ಯಾವ ಊರ ಎಲ್ಲ ಹೇಳು. ಅಪ್ಪಾರು ನಮ್ಮ ಬಿಸಿಲಿಗೆ ನಮ್ಗೆ ಸೇಫ್ ಆಗಬೇಕು ಅಂದ್ರೆ. ಅಯ್ಯ ಅಪ್ಪಾರ ದರ್ಶನ ಮಾಡಿದ್ದು ಶಾಂತಿ ಆಯ್ತು. ಶಾಂತಿ ಆಯ್ತಾ? ಹಾ ಆಯ್ತು ಆಯ್ತು. ಆ ಬಡಿಗೆ ಕೊಡ್ರಿ ಆಯಿ. ಆಯಿ ಬಡಿಗೆ ಕೊಡ್ನು ಹೋಗೋಣ ಆಯಿ. ಅವ್ರಿಗೆ ಶಾಂತಿ ಆಯ್ತು ಹೇಳವ. ಅಪ್ಪಾರ ದರ್ಶನ ಮಾಡಿದ್ದು ನನಗೆ ಶಾಂತಿ ಆಯ್ತು ಅಂತ ಹೇಳಿ ಕೈ ಮುಗಿದ್ ಕೊಡ್ಬೋದು. ನೋಡಿ ನೋಡು.